ಶ್ರೀ ಮುಕ್ತಿನಾರಾಯ ನಮಃ. ಇದೇ ಜುಲೈ ತಿಂಗಳ 11ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಯ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕಾರ್ಯ ಬಹಳ ವಿಳಂಬ ಆಗುವಂತಹ ಕಾಲ. ಯಾವುದೇ ಕೆಲಸ ಕೈ ತಗೊಳ್ಳಿ, ಅದು ಶೀಘ್ರಗತಿಯಲ್ಲಿ ನಡೆಯೋದಿಲ್ಲ, ನಿಮ್ಮ ಮನಸ್ಸಿಗೆ ಹಿತ ಕೊಡುವಂತೆ ನಡೆಯೋದಿಲ್ಲ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುವಂಥದ್ದು. ಹಾಗಾಗಿ ಕಾರ್ಯಸಿದ್ಧಿಗಾಗಿ ನೀವು ಕಾರ್ಯಸಿದ್ಧಿ ವಿನಾಯಕನನ್ನು ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ ಈ ವಾರದಲ್ಲಿ. ಜೊತೆಗೆ ಮನೆಯಲ್ಲಿ ಸ್ವಲ್ಪ ದಂಪತಿಗಳಲ್ಲಿ ವಿರಸ ಬರ್ತಕ್ಕಂಥದ್ದು, ಒಬ್ಬರಿಗೆ ಒಬ್ಬರಿಗೆ ಮಾತಿನ ಚಕಮಕಿಯಿಂದಾಗಿ ಸ್ವಲ್ಪ ಉಲ್ಬಣಾವಸ್ಥೆಗೆ ತಲುಪುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದಾಗಿದೆ. ಇನ್ನು ವಿದ್ಯುಚ್ಛಕ್ತಿ ಕೆಲಸಗಳನ್ನು ಮಾಡ್ತಕ್ಕಂಥವರು ಅಥವಾ ವಿದ್ಯುಚ್ಛಕ್ತಿಯ ಒಂದು ಕೇಂದ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಕಾರ್ಮಿಕರಿಗೆ ವರ್ಗಾವಣೆಯ ಒಂದು ಅವಕಾಶವೂ ಕೂಡ ಕಂಡು ಬರ್ತಕ್ಕಂಥದ್ದಾಗಿದೆ. ಆದರೆ ನಿಮ್ಮ ವ್ಯಾಪಾರ ವ್ಯವಹಾರವೆಲ್ಲವೂ ಚೆನ್ನಾಗಿ ಆಗತ್ತೆ, ಹಣಕಾಸಿನ ವಹಿವಾಟು ಚೆನ್ನಾಗಾಗತ್ತೆ, ಅದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಹಾಗಾಗಿ ಆ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಸಮಸ್ಯೆ ಏನೂ ಇರೋದಿಲ್ಲ. ಆದರೆ ಕಾರ್ಯ ವಿಳಂಬ ಆಗ್ತಕ್ಕಂಥದ್ದು ಮತ್ತು ಸಗಟು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಮತ್ತು ಯಾವುದೇ ರೀತಿಯ ಮಾಲುಗಳು ಬೇಗ ಖರ್ಚಾಗದೇ ಇರುವಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ಸ್ವಲ್ಪ ತಲೆದೋರುವಂತಹ ಸಾಧ್ಯತೆ ಇದೆ. ಉದ್ಯೋಗಗಳಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಅನುಕೂಲಕರವಾಗಿಯೇ ಇದೆ ವಾರದಲ್ಲಿ. ಹಾಗಾಗಿ ಏನಿದ್ರೂ ಕೂಡ ಕಾರ್ಯ ವಿಳಂಬ ಆಗೋದನ್ನು ತಪ್ಪಿಸೋದಕ್ಕಾಗಿ ವಿನಾಯಕನ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ಅಷ್ಟೇ ಸಾಕಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಾರದಲ್ಲಿ ಗುರುವಿನ ಕೃಪೆ ತುಂಬ ಚೆನ್ನಾಗಿದೆ. ಉತ್ತಮ ಕೆಲಸಗಳನ್ನು ಆಗುವಂತಹ ಕಾಲವಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಸ್ವಲ್ಪ ಪರಿಶ್ರಮ ತೋರಿಸಿದ್ರೆ ಹೆಚ್ಚಿನ ಫಲವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಮತ್ತು ಹಣಕಾಸಿನ ವ್ಯವಹಾರವೂ ಚೆನ್ನಾಗಿ ಆಗತ್ತೆ. ಭೂಮಿಯ ವ್ಯವಹಾರದಲ್ಲಿ ಕೂಡ ಸಾಕಷ್ಟು ಫಲವನ್ನು ಕಾಣುವಂತಹ ಯೋಗ ನಿಮ್ಮದಾಗಿರುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿ ಉನ್ನತ ಸ್ಥಾನಮಾನಗಳು ಲಭಿಸೋದಕ್ಕೆ ಕೂಡ ಅವಕಾಶಗಳು ಒದಗಿ ಬರ್ತಕ್ಕಂಥದ್ದು, ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರುವಂತಹ ಸಾಧ್ಯ ಇರುವಂಥದ್ದು, ಇದೆಲ್ಲದರ ಜೊತೆಗೆ ಮನೆಯಲ್ಲಿ ಒಂದು ಶುಭ ವಾರ್ತೆಯನ್ನು ಕೇಳುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಹೇಗಾದರೂ ಇದ್ರೂ ಕೂಡ ದೇಹಾಲಸ್ಯ ಸ್ವಲ್ಪ ಜಾಸ್ತಿ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುವಂಥದ್ದು, ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಅಶಾಂತಿ ಮೂಡುವಂಥದ್ದು. ಈ ನಿಟ್ಟಿನಲ್ಲಿ ನೀವು ಶಿವನನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಶಿವ ದೇವಾಲಯಕ್ಕೆ ಹೋಗಿ ಬರುವಂಥದ್ದು, ಕ್ಷೀರಾಭಿಷೇಕವನ್ನು ಮಾಡಿಸುವಂಥದ್ದು, ಈ ತರಹ ಯಾವುದನ್ನಾದರೂ ಮಾಡೋದ್ರಿಂದ ಈ ಆರೋಗ್ಯದ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ವಾರ ಅಂತಲೇ ಹೇಳಬೇಕು. ಯಾಕೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶೀಘ್ರಗತಿಯಲ್ಲಿ ನಡೆಯುವಂಥದ್ದು, ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಪ್ರಗತಿಯನ್ನು ಕಾಣುವಂತಹ ವಾರ, ಮತ್ತು ಯಾವುದಾದರೂ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಧನಲಾಭ ಆಗುವಂತಹ ಸಾಧ್ಯತೆ, ಕೃಷಿಕರಿಗೆ ಉತ್ತಮ ಬೆಳೆಗೆ ನಿಮಗೆ ಒಳ್ಳೆಯ ಬೆಲೆ ಸಿಕ್ಕುವಂತಹ ಕಾಲವಾಗಿದೆ, ಮತ್ತು ಹೈನುಗಾರಿಕೆ ನಡೆಸ್ತಕ್ಕಂಥವ್ರಿಗೆ ಕೂಡ ಅನುಕೂಲಕರವಾಗಿರ್ತಕ್ಕಂತಹ ವಾರವಾಗಿದೆ. ಇದರ ಜೊತೆಗೆ ಈ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಈ ಕೊರಿಯರನ್ನು ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥವ್ರು, ಈ ರೀತಿಯ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಡೈರಿಯ ಪ್ರಾಡಕ್ಟ್ಸನ್ನು ಮಾರ್ತಕ್ಕಂಥವ್ರು, ಹಾಲು ಮೊಸರು ಬೆಣ್ಣೆ ತುಪ್ಪ ಈ ರೀತಿ ಕೆಲಸ ಮಾಡೋರಿಗೆ ಕೂಡ ಉತ್ತಮ ಒಂದರ ಲಾಭ ಆಗುವಂತಹ ಸಾಧ್ಯತೆ ಇದೆ. ಭೂಮಿ ವ್ಯವಹಾರ ಏನಾದರೂ ಮಾಡಬೇಕು ಅಂತಿದ್ರೆ ಈ ವಾರದೆಲ್ಲ ಮಾಡಿ ಅದು ಬಹಳ ಸುಖಾಂತ್ಯವನ್ನು ಕಾಣೋದಕ್ಕೆ ಸಾಧ್ಯವಾಗುವಂತೆ ಇದೆ. ಮತ್ತು ದಂಪತಿಗಳಲ್ಲಿ ಹಿಂದಿನ ವಾರಗಳಲ್ಲಿ ಏನಾದರೂ ಕೂಡ ಮನಸ್ತಾಪಗಳು ಮನಃಕ್ಲೇಶಗಳು ಇದ್ದದ್ದೇ ಆದರೆ ಈ ವಾರದಲ್ಲಿ ಅವು ಎಲ್ಲ ಸುಖಾಂತ್ಯವನ್ನು ಕಾಣುವಂತಹ ವಾರವಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಬೇರೆ ಎಲ್ಲ ವರ್ಗದ ಜನರಿಗೆ ಕೂಡ ಮಿಥುನ ರಾಶಿಯವರಿಗೆ ಹೆಚ್ಚು ಉತ್ತಮ ಫಲಗಳನ್ನು ಕಾಣ್ತಕ್ಕಂತಹ ಯೋಗ. ಕಟಕ ರಾಶಿ. ಕಟಕ ರಾಶಿಯವರಿಗೆ ವಾರದ ಮೊದಲೆರಡು ದಿವಸ ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಸ್ವಲ್ಪ ಸಮಸ್ಯೆ ಕಾಣುವಂತಹ ವಾರವಾಗಿದೆ. ಈ ವಾರದಲ್ಲಿ ಸ್ವಲ್ಪ ನಷ್ಟಗಳನ್ನು ಕೂಡ ಕಾಣುವಂತಹ ಸಮಸ್ಯೆಗಳು ಮತ್ತು ಒತ್ತಡ ಹೆಚ್ಚಾಗಿ ಇರತಕ್ಕಂಥದ್ದು, ಅದರಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮಾನಸಿಕ ಒತ್ತಡ ತುಂಬಾ ಜಾಸ್ತಿ ಇರತಕ್ಕಂಥದ್ದಾಗಿದೆ. ಮತ್ತು ಈ ಆಟೋಗಳನ್ನು ಓಡಿಸ್ತಕ್ಕಂಥವ್ರು ವಾಹನಗಳನ್ನು ಓಡಿಸಿ ಅದರಲ್ಲಿ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥವ್ರಿಗೆ ಪೊಲೀಸರಿಂದ ಸ್ವಲ್ಪ ಹೆಚ್ಚು ಕಡಿಮೆ ನಿಮಗೆ ಅವರಿಗೆ ಫೈನನ್ನು ದಂಡವನ್ನು ತೆತ್ತಲೇಬೇಕಾಗುವಂತಹ ಅವಕಾಶ ಒದಗಿ ಬರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ.
ಭೂಮಿಯ ವ್ಯವಹಾರ ಯಾವುದೇ ಇದ್ರೂ ಕೂಡ ಈ ವಾರದಲ್ಲಿ ನೀವು ಕೈಗೊಳ್ಳೋದು ಬೇಡ. ಸ್ವಲ್ಪ ಸಮಸ್ಯೆಗಳು ತಲೆದೋರುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ಮುಂದೂಡ್ಕೊಳ್ಳಿ, ಅದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ಸಂದೇಶಗಳನ್ನು ರವಾನೆ ಮಾಡ್ತಕ್ಕಂಥವ್ರು ಅಥವಾ ಈ ಟೆಲಿಫೋನು, ಟೆಲಿಗ್ರಾಫಿಕ್ಕು, ಮೊಬೈಲು ಈ ರೀತಿಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಧನಲಾಭ ಆಗುವಂತಹ ಸಾಧ್ಯತೆ ಇರುವಂತಹ ವಾರ. ಮತ್ತು ಮನೆಯಲ್ಲಿ ದಂಪತಿಗಳಲ್ಲಿ ಸ್ವಲ್ಪ ಮಾತುಕತೆ ಬರ್ತಕ್ಕಂಥದ್ದು, ವಿರಸ ಕಾಣುವಂತಹ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಾತನಾಡಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ನೀವು ಮಾತಾಡಿದ್ದೇ ನಿಮಗೆ ಉರುಳಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಕಟಕ ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲಿಯಾದರೂ ನಿಂತ ನೀರು ಇರತಕ್ಕಂಥದ್ದು ಅಥವಾ ಮಳೆ ನೀರು ಇರತಕ್ಕಂತಹ ಜಾಗದಲ್ಲಿ ನೀವು ಬಹಳ ಹುಷಾರಾಗಿರಬೇಕು, ಇಲ್ಲಾಂದರೆ ಜಾರಿ ಬೀಳುವ ಸಾಧ್ಯತೆ ಕೂಡ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಕಟಕ ರಾಶಿಯವರಿಗೆ ಎಚ್ಚರಿಕೆ ತುಂಬ ಅಗತ್ಯವಾಗಿದೆ. ಯಾವುದು ಹೇಗಾದರೂ ಇರಲಿ, ನೀವು ಇದಕ್ಕಾಗಿ ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಈ ರೀತಿ ಮಾಡೋದ್ರಿಂದ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬಹುದಾಗಿದೆ. ಸಿಂಹರಾಶಿ, ಈ ವಾರದಲ್ಲಿ ನಿಮಗೆ ಜಾಸ್ತಿ ಜಾಗರೂಕತೆ ಅವಶ್ಯಕತೆ ಇದೆ. ಯಾಕೆ ಅಂದರೆ ನೀವು ಬೆಲೆ ಬಾಳುವಂತಹ ವಸ್ತುಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ವಾಹನಗಳನ್ನು ಹೊರಗಡೆ ನಿಲ್ಲಿಸಬೇಕಾದ್ರೆ ಎಲ್ಲಿ ನಿಲ್ಲಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ನಿಲ್ಲಿಸಿ, ಇಲ್ಲದೇ ಇದ್ದರೆ ವಾಹನವೂ ಕೂಡ ಕಳುವಾಗುವಂತಹ ಸಾಧ್ಯತೆ ಇದೆ. ಇದೊಂದು ವಿಚಾರದಲ್ಲಿ ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿದೆ. ಆದರೆ ಬೇರೆ ಕೆಲವು ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ವಾರವೂ ಆಗಿದೆ. ನೀವು ಮಾಡುವಂತಹ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಬಡ್ತಿಗಳು ಸಿಕ್ಕುವಂತಹ ಸಾಧ್ಯತೆ ಇದೆ, ಪ್ರಶಂಸೆಗಳು ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ವೃತ್ತಿಪರರಿಗೆ ಉತ್ತಮವಾಗಿರ್ತಕ್ಕಂತಹ ವಾರವಾಗಿದೆ. ಇನ್ನು ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಡೈರಿ ಪದಾರ್ಥಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಹಣ್ಣು ಹೂವು ತರಕಾರಿ ಈ ಎಲ್ಲ ವ್ಯಾಪಾರಸ್ಥರಿಗೆ ಕೂಡ ಹೆಚ್ಚಿನ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೇ ವಾರದಲ್ಲಿ ಇರತಕ್ಕಂಥದ್ದಾಗಿದೆ. ಇನ್ನು ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರಬಹುದು. ಆ ವಿಚಾರದಲ್ಲಿ ಸ್ವಲ್ಪ ಅದರ ಕಡೆಯೂ ಕೂಡ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ಫುಡ್ ಪಾಯ್ಸನಿಂಗ್ ಆಗುವಂಥದ್ದು ಇರಬಹುದು, ಅಥವಾ ನೀವು ಹೊರಗಡೆ ಊಟ ತಿಂಡಿಯನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾವುದಾದರೂ ರೂಪದಲ್ಲಿ ಸ್ವಲ್ಪ ಯಾವುದೋ ಒಂದು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೆಲವೆಲ್ಲವೂ ಕೂಡ ಉತ್ತಮವಾದಂತಹ ಫಲವೇ ಇದೆ. ಕೇವಲ ಆರೋಗ್ಯದ ವಿಚಾರದಲ್ಲಿ ಮತ್ತು ಕಡುವಾಗುವಂತಹ ವಿಚಾರದಲ್ಲಿ ಮಾತ್ರ ನೀವು ಜಾಗರೂಕರಾಗಿ ಇರಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಗಳನ್ನು ಕಾಣಿಸ್ತಕ್ಕಂತಹ ಒಂದು ಅವಕಾಶ, ಅಂದರೆ ಸಂಪಾದನೆಯೂ ಆಗತ್ತೆ, ಖರ್ಚು ಆಗತ್ತೆ, ಎರಡೂ ಆಗತ್ತೆ. ಈ ವಾರದಲ್ಲಿ ಸಂಪಾದನೆಗೇನು ಸಮಸ್ಯೆ ಇಲ್ಲ. ಅಷ್ಟೇ ಅಲ್ಲ, ನೀವು ಹಿಂದೆ ಯಾರ್ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ದರೆ ಅದೆಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ವಾಪಸ್ ಕೂಡ ಬರುವ ಸಾಧ್ಯತೆ ಇರುತ್ತೆ. ಅಥವಾ ಇನ್ಯಾವುದಾದ್ರೂ ಹೂಡಿಕೆಯನ್ನು ಮಾಡಿದರೆ ಲಾಭವನ್ನು ಕಂಡಿರಲಿಲ್ಲ ಅಂದರೆ ಈ ವಾರದಲ್ಲಿ ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಲಾಭಾಂಶ ಕಂಡುಬರುವ ಸಾಧ್ಯತೆ ಕೂಡ ಇರತಕ್ಕಂಥದ್ದಾಗಿದೆ. ಇದೆಲ್ಲದರ ಜೊತೆಗೆ ಕುಟುಂಬದಲ್ಲಿ ಕೂಡ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣವೇ ಕಂಡುಬರುತ್ತೆ. ಪ್ರಯಾಣ ಕೂಡ ಮಾಡುವಂತಹ ಯೋಗ ಇದೆ ಈ ವಾರದಲ್ಲಿ. ನೀವು ಉದ್ಯೋಗಾರ್ಥಿಗಳಾಗಿ ಅಥವಾ ಉದ್ಯೋಗದಲ್ಲಿ ನೀವು ಪ್ರಯಾಣ ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದಕ್ಕೋಸ್ಕರ ಪ್ರಯಾಣ ಮಾಡುವಂಥದ್ದಾಗ್ಬೋದು. ಒಟ್ಟಾರೆ ಪ್ರಯಾಣದ ಯೋಗವೂ ಕೂಡ ನಿಮಗೆ ಈ ವಾರದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ. ಕೃಷಿಕರಿಗೆ ಕೂಡ ಹೆಚ್ಚಿನ ಅನುಕೂಲಗಳು ಈ ವಾರದಲ್ಲಿ ಸಿಕ್ಕುವಂತೆ ಇದೆ. ಹಾಗಾಗಿ ಈ ಕನ್ಯಾ ರಾಶಿಯವರು ಕೆಲವು ವಾರಗಳಲ್ಲಿ ತುಂಬ ಸಮಸ್ಯೆಗಳನ್ನು ಕಂಡಿದ್ರಿ, ಈ ವಾರದಲ್ಲಿ ಹೆಚ್ಚು ಉತ್ತಮ ಫಲಗಳನ್ನೇ ಕಾಣ್ತೀರಾ. ಒಂದು ವಿಚಾರದಲ್ಲಿ ತುಂಬ ನೀವು ಜಾಗರೂಕರಾಗಿರಬೇಕು. ಸ್ನಾಯು ಸೆಳೆತ, ಮಂಡಿ ನೋವು, ಮತ್ತು ಯಾವುದಾದರೂ ಕೀಲುಗಳಲ್ಲಿ ಬರ್ತಕ್ಕಂತಹ ನೋವು, ಈ ರೀತಿ ಒಂದು ಆರೋಗ್ಯದಲ್ಲಿ ಸಮಸ್ಯೆ ನಿಮ್ಮನ್ನು ಬಾಧಿಸುವಂತೆ ಇದೆ. ನೀವು ಕಾಲಭೈರವನಿಗೆ ಬೂದುಗುಂಬಳಕಾಯಿಯಲ್ಲಿ ನೀವು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚೋದ್ರಿಂದ ಈ ಬರುವಂತಹ ಈ ಕೆಲವೊಂದು ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ ಬಹಳ ಕಷ್ಟಪಟ್ಟು ನೀವು ಕೆಲಸವನ್ನು ಸಾಧನೆಯನ್ನು ಮಾಡ್ಕೋಬೇಕಾಗತ್ತೆ. ಮೊದಲೆಲ್ಲ ಸ್ವಲ್ಪ ದಿವಸದಲ್ಲಿ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದ್ದಿದ್ದೆಲ್ಲವೂ ಕೂಡ ಸ್ವಲ್ಪ ಸ್ಥಗಿತವಾಗಿತ್ತು ಕೆಲವು ವಾರಗಳಲ್ಲಿ. ಈಗ ಸ್ವಲ್ಪ ಪ್ರಗತಿ ಕಾಣ್ತಾ ಇದೆ, ಆದರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅದಕ್ಕೆ ನಿಮ್ಮ ಹೆಚ್ಚಿನ ಶ್ರಮದ ಅವಶ್ಯಕತೆ ಇದೆ. ಆದರೆ ಬಹಳ ಕಷ್ಟಪಟ್ಟು ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ಸಿನತ್ತ ನಡೆಯೋದಕ್ಕೆ ಸಾಧ್ಯ ಇದೆ.
ಇದರ ಜೊತೆಗೆ ನಿಮಗೆ ಮತ್ತೊಂದು ಸಮಸ್ಯೆ ಏನು ಅಂದರೆ, ನೀವು ಯಾರನ್ನ ಹೆಚ್ಚು ನಂಬಿರ್ತೀರಾ, ನಂಬಿದವರಿಂದನೇ ನಿಮಗೆ ಮೋಸ ಆಗುವಂತಹ ಸಾಧ್ಯತೆ, ಅವರಿಂದ ಸ್ವಲ್ಪ ತಲೆನೋವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ನಿಮಗೆ ಹಣಕಾಸಿನ ವಹಿವಾಟು ಚೆನ್ನಾಗಿ ನಡೆಯುತ್ತೆ, ದುಡ್ಡು ಕಾಸೆಲ್ಲ ಬರಬೇಕಾದ ಸಮಯಕ್ಕೆ ಸರಿಯಾಗಿ ಬರುತ್ತೆ, ಅದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಯೂ ಆಗೋದಿಲ್ಲ, ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗೋದಕ್ಕೆ, ಧನದ ಪೂರೈಕೆ ಸರಿಯಾದ ಕಾಲಕಾಲಕ್ಕೆ ನಿಮಗೆ ಒದಗಿ ಬರ್ತಕ್ಕಂಥದ್ದು ಕೂಡ ಆಗಿರುವಂಥದ್ದಾಗಿದೆ. ಆದರೆ ಸ್ವಲ್ಪ ಮೈಗ್ರೇನ್ ಹೆಡ್ಡೇಕ್ ಬರ್ತಕ್ಕಂಥದ್ದು ಅಥವಾ ತಲೆನೋವು, ಬೇರೆ ಯಾವುದೋ ರೀತಿ ಥಂಡಿಗಾಗಿ ಬರ್ತಕ್ಕಂತಹ ತಲೆನೋವು, ಈ ರೀತಿ ಅಲ್ಪ ಸ್ವಲ್ಪ ನಿಮ್ಮನ್ನು ಕಾಡಬಹುದಾಗಿದೆ. ಬೇರೆ ಎಲ್ಲವೂ ಕೂಡ ಆರೋಗ್ಯದ ದೃಷ್ಟಿಯಲ್ಲಿ ಚೆನ್ನಾಗಿಯೇ ಇದೆ, ಅದು ಕೂಡ ಅಷ್ಟೊಂದು ಸಮಸ್ಯೆಯನ್ನು ಕಾಣೋದಿಲ್ಲ. ಭೂಮಿಯ ವ್ಯವಹಾರವೂ ಕೂಡ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇದೆ, ವೃತ್ತಿಪರರಿಗೆ ಕೂಡ ಅನುಕೂಲಕರವಾಗಿದೆ. ಹಾಗಾಗಿ ಒಂದೆರಡು ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುತ್ತೆ. ನಂಬಿದವರನ್ನು ಮಾತ್ರ ಸ್ವಲ್ಪ ಹೆಚ್ಚಾಗಿ ನೀವು ಗಮನಿಸಿಕೊಳ್ತಾ ಇದ್ದರೆ ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ. ನೀವು ಕೈ ಹಾಕಿದ ಕೆಲಸವೆಲ್ಲವೂ ಕೂಡ ಈಗ ಅಚ್ಚುಕಟ್ಟಾಗಿ ನಡೆಯುತ್ತೆ. ಯಾವುದೇ ಭೂಮಿಯ ವ್ಯವಹಾರ ಇದ್ದರೆ ಈ ವಾರದಲ್ಲಿ ಮಾಡಿಕೊಳ್ಳಿ, ಕೊಂಡುಕೊಳ್ಳೋದಿರಬಹುದು, ಮಾರೋದಿರಬಹುದು, ನಿಮಗೆ ಒಳ್ಳೆಯ ಬೆಲೆ ಅದಕ್ಕೆ ಸಿಕ್ಕುವಂತಹ ಸಾಧ್ಯತೆ ಇದೆ. ಇನ್ನು ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರುವಂತಹ ಸಾಧ್ಯತೆ ಇದೆ. ಶಿರೋಬಾಧೆ ನಿಮಗೆ ಜಾಸ್ತಿಯಾಗಿಯೇ ಕಂಡು ಬರ್ತಕ್ಕಂಥದ್ದು, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಇರ್ಬೋದು, ಅಜೀರ್ಣ ಆಗುವಂತಿರೋದಿರ್ಬೋದು, ಹೊಟ್ಟೆ ಉಬ್ಬರದ ಸಮಸ್ಯೆ, ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಡುವಂತಹ ಸಾಧ್ಯತೆ ಇದೆ. ಆದರೆ ವ್ಯವಹಾರಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ಬೀದಿ ಬದಿಯ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಆಗುವಂತಹ ಅವಕಾಶಗಳಿದೆ. ಇದರ ಜೊತೆಗೆ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಯಶಸ್ಸು ನಿಮ್ಮ ಪಾಲಿಗೆ, ಕೋರ್ಟು ಕಚೇರಿ ವ್ಯವಹಾರಗಳಿದ್ದರೂ ಕೂಡ ಯಶಸ್ಸು ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಹಾಗಾಗಿ ಸುಮಾರಷ್ಟು ಕಾರ್ಯವೈಖರಿಗಳೆಲ್ಲವೂ ಕೂಡ ಚೆನ್ನಾಗಿಯೇ ಆಗೋದ್ರಿಂದ ಹೆಚ್ಚು ಉತ್ತಮ ಫಲಗಳನ್ನೇ ನೀವು ನೋಡ್ತೀರಾ ಅನ್ನುವಂಥ ವಿಚಾರವನ್ನು ಹೇಳಬಹುದಾಗಿದೆ. ಧನುಸ್ಸು ರಾಶಿಯವರಿಗೆ ತಂದೆಯವರ ಜೊತೆಯಲ್ಲಿ ಸೇರಿ ನೀವು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡುವಂತಹ ಯೋಗ. ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಕೆಲವರು ತಂದೆಗೆ ಒಂದು ರೀತಿಯ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿಯ ಪಥದತ್ತ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಈ ವಾರದಲ್ಲಿ ಎಲ್ಲ ವರ್ಗದ ಅಂದರೆ ಯಾವ್ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಕೂಡ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ವಾರವಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಕಠಿಣಕರವಾಗಿರ್ತಕ್ಕಂತಹ ಒಂದು ವಾರ. ಸಹಪಾಠಿಗಳಿಂದ ಸ್ವಲ್ಪ ಸಮಸ್ಯೆಗಳು ಒದಗಿ ಬರುವಂತಹ ಸಾಧ್ಯತೆ ಇದೆ, ಅದರಿಂದ ನೀವು ಬಹಳ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ ವಿದ್ಯಾರ್ಥಿಗಳ ವಿಚಾರದಲ್ಲಿ. ಆದರೆ ಈ ಡೈರಿ ಪ್ರಾಡಕ್ಟ್ಸನ್ನು ಮಾಡ್ತಕ್ಕಂಥವ್ರು ಅಥವಾ ಈ ಕಬ್ಬಿಣ ಹಾರ್ಡ್ವೇರು, ಸ್ಟೀಲು, ಪೈಪು ಈ ತರಹದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆಲ್ಲ ಹೆಚ್ಚಿನ ಲಾಭಾಂಶ ಸಿಕ್ಕುವಂತಹ ಸಾಧ್ಯತೆ ಇದೆ. ತುಂಬ ದಿವಸದಿಂದ ನೆನೆಗುದಿಗೆ ಬಿದ್ದಂತಹ ಕೆಲಸಗಳು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ನೀವು ಈ ವಾರದಲ್ಲಿ ಪ್ರಯತ್ನ ಪಟ್ಟರೆ ಹೆಚ್ಚು ಒಂದು ಅನುಕೂಲಕರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕ ವರ್ಗದವರಿಗೆ ವೇತನದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಾಕಷ್ಟು ವರ್ಗದ ಜನಕ್ಕೆ ಈ ವಾರದಲ್ಲಿ ಧನುಸ್ಸು ರಾಶಿಯವರಿಗೆ ಅನುಕೂಲಕರವಾದ ವಾತಾವರಣ ಇದೆ. ಆದರೆ ಮಾತ್ರ ನೀವು ಒಂದೇ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಹೊರಗಡೆ ಊಟ ತಿಂಡಿ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಗಮನ ಇಟ್ಕೊಳ್ಳಿ, ಎಲ್ಲೆಂದರಲ್ಲಿ ತಿನ್ನೋದು ಬೇಡ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ತಲೆದೋರುವಂತಹ ಸಾಧ್ಯತೆ ಇದೆ. ಮಕರ ರಾಶಿಯವರಿಗೆ ಒಂದು ರೀತಿಯಲ್ಲಿ ತುಂಬ ಅನುಕೂಲಕರವಾಗಿರುತ್ತೆ, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಯೂ ಇದೆ. ನೋಡಿ, ಚಿನ್ನ ಬೆಳ್ಳಿಯನ್ನು ನೀವು ಖರೀದಿ ಮಾಡುವಂತಹ ಯೋಗ ಇದೆ, ಆದರೆ ಖರ್ಚು ಜಾಸ್ತಿ ಆಗುತ್ತೆ. ಆದರೆ ಖರ್ಚಾದರೂ ಕೂಡ ಇದು ಚಿನ್ನ ಬೆಳ್ಳಿಯ ವ್ಯವಹಾರ, ಆದ್ದರಿಂದ ನಿಮಗೆ ಅದರಿಂದ ಒಂದು ರೀತಿ ಸಮಾಧಾನವೇ ಇರುತ್ತೆ. ಕೌಟುಂಬಿಕವಾಗಿ ಸ್ವಲ್ಪ ಮನೆಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಆ ಕೌಟುಂಬಿಕ ಸಮಸ್ಯೆಯಿಂದಾಗಿ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ, ಅಶಾಂತಿ ಮೂಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸರಿಯಾದ ತಪಾಸಣೆಯ ಅಗತ್ಯವೂ ಕೂಡ ಕಂಡು ಬರ್ತಕ್ಕಂಥದ್ದಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಮನೆಯಲ್ಲಿ ಕೆಲವು ಕಚೇರಿಗಳಲ್ಲಿ ಮೇಲಧಿಕಾರಿಗಳಿಂದ ಒತ್ತಡ ಬರುವಂತಹ ಸಾಧ್ಯತೆ ಇದೆ.
ಹಾಗಾಗಿ ಕೆಲಸದ ಜಾಗದಲ್ಲಿ ನೀವು ಸ್ವಲ್ಪ ಸಮಾಧಾನದಿಂದ ವರ್ತಿಸಿ ಬಂದಂತಹ ಕೆಲಸವನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಪಾಲಿಗೆ ಇರುತ್ತೆ. ಯಾರಾದರೂ ಏನಾದರೂ ಮಾತುಕತೆ ಆಡಿದ್ರು ಕೂಡ ಅದನ್ನ ಸಂಭಾಳಿಸಿಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕವಾದ ಒತ್ತಡ ಇರತಕ್ಕಂಥದ್ದು, ಮತ್ತೆ ಇನ್ನೂ ಹೆಚ್ಚು ಕೆಲವು ಮನೆಗೆ ಬೇಕಾಗುವಂತಹ ಪದಾರ್ಥಗಳನ್ನ ಪೀಠೋಪಕರಣಗಳನ್ನ ಈ ರೀತಿ ಕೆಲವರು ಖರೀದಿ ಮಾಡಿ ಅಲ್ಲಿಯೂ ಕೂಡ ಖರ್ಚು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಖರ್ಚಿನ ವಿಚಾರದಲ್ಲಿ ಈ ವಾರದಲ್ಲಿ ಸ್ವಲ್ಪ ಮುಂದಾಗಿಯೇ ಇದೆ. ಅದರಿಂದಾಗಿ ಮನಸ್ಸಿಗೆ ಕೆಲವೊಮ್ಮೆ ಕಿರಿಕಿರಿ ಆದರೂ ಕೂಡ ಒಳ್ಳೆಯ ಪದಾರ್ಥವನ್ನ ಮನೆಗೆ ತಂದಿದ್ದೀವಿ ಎನ್ನುವ ಸಂತೋಷದಲ್ಲಿ ಅವೆಲ್ಲವೂ ಕೂಡ ಗೌಣವಾಗುತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಕೆಲವೆಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನೇ ಕಾಣುವಂತಹ ವಾರ ಈ ವಾರ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಆದಾಯದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ನಿಮಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಕೂಡ ಅಧಿಕ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ವೃತ್ತಿಪರರಿಗೆ ಕೂಡ ಹೆಚ್ಚಿನ ಒಂದು ಕೆಲಸದಲ್ಲಿಯೂ ಕೂಡ ಒಂದು ಒಳ್ಳೆಯ ಪ್ರಶಂಸೆ ಸಿಕ್ಕುವಂತಹ ಯೋಗವಿದೆ, ಅನುಕೂಲಕರವಾಗಿಯೂ ಇದೆ. ಆದರೆ ಒಂದೇ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ನೀರಿನ ಸ್ಥಳಗಳಲ್ಲಿ ನೀವು ಪ್ರಯಾಣವನ್ನು ಮಾಡುವಂತಹ ಅವಕಾಶ ಒದಗಿ ಬಂದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಬೋಟ್ಗಳಲ್ಲಿ ಹೋಗುವಂಥದ್ದು, ಶಿಪ್ಪಲ್ಲಿ ಹೋಗುವಂಥದ್ದು, ಈ ರೀತಿಯ ಒಂದು ಪ್ರಯಾಣವನ್ನು ನೀವು ತಡೆಹಿಡಿದ್ರೆ ತುಂಬ ಅನುಕೂಲಕರವಾಗತ್ತೆ. ಅಥವಾ ಮನೆಯಲ್ಲಿ ಕೂಡ ಪತಿ ಪತ್ನಿಯರಲ್ಲಿ ಯಾರಿಗಾದರೂ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಕಾಡುವಂತಹ ಸಾಧ್ಯತೆ ಕೂಡ ಇರುವಂತಹ ವಾರವಾಗಿದೆ. ಧನ ಲಾಭಕ್ಕೇನು ಕೊರತೆ ಇಲ್ಲ. ಭೂಮಿಯ ವ್ಯವಹಾರದಲ್ಲಿಯೂ ಕೂಡ ಒಂದು ರೀತಿಯ ಉತ್ತಮವಾದಂತಹ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈ ವಿದ್ಯುತ್ ಉಪಕರಣಗಳು ಅಂದರೆ ಕೆಲವು ವಿದ್ಯುತ್ ಚಾಲಿತ ಉಪಕರಣಗಳನ್ನು ಬಳಕೆ ಮಾಡುವಂಥದ್ದು ಅಥವಾ ಅಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ಮಾತ್ರ ಬಹಳ ಜಾಗರೂಕರಾಗಿ ಇರಬೇಕಾಗತ್ತೆ. ಸಣ್ಣ ಪುಟ್ಟ ಅಪಾಯದ ಸೂಚನೆ ಕೂಡ ಇರ್ತಕ್ಕಂಥದ್ದಾಗಿದೆ. ಅದಷ್ಟನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ವರ್ಗದವರಿಗೂ ಕೂಡ ಹೆಚ್ಚಿನ ಹಣದ ಒಂದು ಅವಕಾಶ ಇದೆ, ಅನುಕೂಲಕರವಾಗಿದೆ, ಎಲ್ಲವೂ ಸರಿಯಾಗಿದೆ. ಆದರೆ ಜಾಗರೂಕತೆಯಾಗಿ ಮಾತ್ರ ಇರಬೇಕಾಗತ್ತೆ. ನೀರಿರುವ ಜಾಗದಲ್ಲಿ ಮತ್ತೆ ನೀವು ಯಾವುದೇ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಎರಡು ಕಡೆ ಎಚ್ಚರಿಕೆಯನ್ನು ಅನುಸರಿಸಿದರೆ ಉತ್ತಮವಾಗಿದೆ. ಮೀನರಾಶಿ, ಮೀನರಾಶಿಯವರಿಗೆ ಕೂಡ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ಕಾಣುವಂತಹ ಅವಕಾಶ. ಕೆಲವು ವಾರಗಳ ಹಿಂದೆ ಸಾಕಷ್ಟು ಸಮಸ್ಯೆಗಳನ್ನು ಕಂಡಿದ್ರಿ ನೀವು, ಆದರೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಮತ್ತೆ ನಿಮಗೆ ಮನೆಯಲ್ಲಿ ಒಂದು ರೀತಿ ಕೆಲವು ಮುಜುಗರದ ವಾತಾವರಣ ಇತ್ತು, ಸಹೋದರ ಸಹೋದರಿಯರಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿತ್ತು, ಅದೆಲ್ಲವೂ ಕೂಡ ಈ ವಾರದಲ್ಲಿ ಸುಖಾಂತ್ಯವನ್ನು ಕಾಣುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಇರ್ತಕ್ಕಂಥವರು ಒಬ್ಬರೇ ಒಬ್ಬರಿಗೆ ಒಂದು ರೀತಿ ಎಲ್ಲ ಸಹಕಾರವನ್ನು ಕೊಡುವಂಥದ್ದು, ಎಲ್ಲ ರೀತಿಯಲ್ಲಿಯೂ ಕೂಡ ಒಬ್ಬರು ಸಂತೋಷದಲ್ಲಿ ಇರೋದಕ್ಕೆ ಅವಕಾಶ ಆಗುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಇನ್ನು ಕೋರ್ಟು ಕಚೇರಿಗಳಲ್ಲಿ ಇರ್ತಕ್ಕಂತಹ ಕೇಸ್ ನಡೀತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮ ಬೆಳವಣಿಗೆ ಕಾಣೋದಕ್ಕೆ ಪ್ರಾರಂಭವಾಗಿದೆ. ಹಿಂದೆ ಎಲ್ಲ ಸ್ವಲ್ಪ ಅದರಲ್ಲಿ ಅನಾನುಕೂಲವೂ ಆಗಿತ್ತು, ಈಗ ಅನುಕೂಲಕರವಾಗಿರ್ತಕ್ಕಂತಹ ಅವಕಾಶ ಇದೆ. ಆರೋಗ್ಯದಲ್ಲಿ ಕೂಡ ಚೆನ್ನಾಗಿರ್ತಕ್ಕಂತಹ ವಾರವಾಗಿದೆ. ಆದರೆ ಸ್ವಲ್ಪ ಗುರುವಿನ ಕೃಪೆಗಾಗಿ ನೀವು ಗುರುವನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಮುಖ್ಯ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಿ ನೀವು ಓದಬೇಕಾಗತ್ತೆ. ಅದನ್ನು ನೀವು ಒಂದು ರೀತಿ ಮಾಮೂಲಾಗಿ ಸ್ವಲ್ಪ ಓದಿದರೆ ಹೆಚ್ಚು ಅಂಕಗಳು ಬರುವಂತಹ ಸಾಧ್ಯತೆ ಇದ್ದಾಗ, ಈಗ ಹೆಚ್ಚು ಓದಿದರೂ ಕೂಡ ಕಡಿಮೆ ಅಂಕಗಳನ್ನು ಗಳಿಸುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಶ್ರಮ ಹೆಚ್ಚಿನ ಅವಶ್ಯಕತೆ ಇರತಕ್ಕಂತಹ ವಾರವಾಗಿದೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದ ಫಲಾಫಲಗಳಾಗಿರುತ್ತೆ. ಯಾವುದು ಹೇಗಾದರೂ ಇರಲಿ, ಎಲ್ಲ ಒಂದು ರಾಶಿಯವರಿಗೆಲ್ಲಿ ಕೂಡ ನಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರ್ತಾ ಇರ್ತಕ್ಕಂಥದ್ದು, ಹಣಕಾಸಿನಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಕಾಣುವಂಥದ್ದು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಹಾಗಾಗಿ ಆರೋಗ್ಯಕ್ಕಾಗಿ ನೀವು ಶಿವನ ಆರಾಧನೆಯನ್ನು ಮಾಡುವಂಥದ್ದು, ಶಿವದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು, ಈ ರೀತಿಯನ್ನು ಅನುಸರಿಸಿದ್ದೆ ಆದರೆ ಶಿವನಿಗೆ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಬಿಲ್ವಪತ್ರೆಯ ಅರ್ಚನೆಯನ್ನು ಮಾಡಿಸುವಂಥದ್ದು ಮಾಡೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ವಾರ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.